Now, and if the person with great heart and great experience, our Honorable Secretary, Mr. V. Venkat Sudhakar Chetty sir, further the declaration. Jai Hind. Jai Hind. Today is the 74th Republic Day. Okay. India got independence in 47 and we are celebrating the 74th Republic Day. The 4-7-7-4. Just wait, just wait. Let me tell you, when India got independence, sorry, I'm not addressing the Vedic. Anyway, I'm very happy that all of us are here and we are celebrating this wonderful Republic Day. Ella parents who know, none of the teachers who saw, all of teachers who wonderful like ready, I'm not sure about like again, but this is a Makro, Sundarwala, Nagugadu, Asamuka, parents who so happy. ಸಾವಿರದ 1947ರಲ್ಲಿ ಭಾರತ ಇಬ್ಬಾಗ ಆಯಿತು. ಪಾಕಿಸ್ತಾನ ಭಾರತ ಎರಡಾಗಬೇಕು, ನಮಾಧಾರಿತ ಒಂದು ಇದರ ಮೇಲೆ. ಯು ಬಿಲೀವ್ ಇಟ್ ಆರ್ ನಾಟ್, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗ ಸ್ವಂತ ಜೀಪ್ ಮಾಡುವ ಕಂಪನಿ ಇರಲಿಲ್ಲ. ಜೀಪ್ ಜೀಪ್ ವಿಲ್ಲಿಸ್ ಜೀಪ್ ಅಂತ ವಿದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂಡು. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಂದ್ರೆ, ಇನ್ ದ ಲಾಸ್ಟ್ 75 ಇಯರ್ಸ್, ಇರ್ರೆಸ್ಪೆಕ್ಟ್ ಆಫ್ ವಿಚ್ ಗವರ್ನಮೆಂಟ್ ವಾಸ್ ದೇರ್, ಯಾರು ಯಾವ ಪಾರ್ಟಿ ದೇಶ ಆಳ್ತಾ ಇತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈ 75 ವರ್ಷಗಳಲ್ಲಿ ನಮ್ಮ ಭಾರತ ಇಟ್ಸ್ ಪ್ರೈಮ್ ಇನ್ ಟು ದ ವರ್ಲ್ಡ್ ಎಕನಾಮಿಕ್ ಫೋರಂ. ವಿಮಾನ ಮಾಡ್ತಾ ಇದ್ದೀನಿ ಇವತ್ತು, ವಿ ಆರ್ ಏಬಲ್ ಟು ಮ್ಯಾನುಫ್ಯಾಕ್ಚರ್ ಬ್ಯೂಟಿಫುಲ್ ತೇಜಸ್ ಏರೋಪ್ಲೇನ್ಸ್. ಹೆಮ್ಮೆ ಪಡುವಂತ ವಿಚಾರ. ರಾಕೆಟ್ ನ ಲಾಂಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಬ್ದುಲ್ ಕಲಾಂ ಸಾಹೇಬರು ಆ ರಾಕೆಟ್ ಇದೆಯಲ್ಲ, ರಾಕೆಟ್ ತಯಾರು ಮಾಡಿರ್ತಾರಲ್ಲ ಇಸ್ರೋದವರು, ಅದನ್ನ ಆ ಸಮುದ್ರ ತೀರಕ್ಕೆ ಇಸ್ರೋ ಸಹ ಶ್ರೇಯರಿ ಕೊಟ್ಟ ಅಂತ ಇದೆ ಆಂಧ್ರದಲ್ಲಿ, ಅಲ್ಲಿಗೆ ತಗೊಂಡು ಹೋಗೋದಕ್ಕೆ ಬಳಸಿದಂತ ವಾಹನ ಯಾವುದೇ ಬರುತ್ತೆ, ಯಾರಾದರೂ ಎತ್ತಿನ ಗಾಡಿ, ಎತ್ತಿನ ಗಾಡಿಯಲ್ಲಿ ಒಂದು ರಾಕೆಟ್ ಅನ್ನ ತಗೊಂಡು ಹೋಗಿ ಲಾಂಚ್ ಮಾಡಿರುವಂತ ಹೆಮ್ಮೆ ಭಾರತ. ಇವತ್ತು 5,000 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರುವಿನ ನಾಶನಕ್ಕೆ ಬೇಕಾಗಿರುವ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ICBM ಅಂತ ಏನಂತೀವಿ, ಅದನ್ನ ತಯಾರು ಮಾಡ್ತದೆ ಭಾರತ. ಬ್ರಹ್ಮೋಸ್ ತಯಾರು ಮಾಡ್ತದೆ. ಒಂದು ಹೊರಗಡೆ ಆಗುವಂತಹ ಇಂಜೆಕ್ಷನ್, ಪೋಲಿಯೋ ಡ್ರಾಪ್ಸ್, ವ್ಯಾಕ್ಸಿನ್ಸ್ ಅಮೆರಿಕದಿಂದ ನಾವು ಆಮದು ಮಾಡ್ತಾ ಇದೀವಿ, ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಕಾಲರಾ ವ್ಯಾಕ್ಸಿನ್ ಬೇಕಾದ್ರೆ ಅಮೆರಿಕಾ ನೋಡಬೇಕು, ಮೀಸಲ್ಸ್ ವ್ಯಾಕ್ಸಿನ್ ಬೇಕಾದ್ರೆ ಜರ್ಮನಿ ಕಡೆ ನೋಡಬೇಕು, ರಫೇಲ್ ಏರೋಪ್ಲೇನ್ ಬೇಕಾದ್ರೆ ನಾವು ಫ್ರಾನ್ಸ್ ಕಡೆ ನೋಡಬೇಕು ಅಂತಾದ್ರು ಇಡೀ ಪ್ರಪಂಚಕ್ಕೆ ಒಂದು ಹೆಮ್ಮಾರಿ ಒಂದು ತರಬೇಕಾಗ COVID-19 ಅಂತ ಪ್ರಪಂಚದಲ್ಲಿ 53 ದೇಶಗಳಿಗೆ ಉಚಿತವಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಉಚಿತವಾಗಿ ಎಲ್ಲಿಂದ
ಮುಂಚಿತವಾಗಿ ಲಸಿಕೆ ಕೊಟ್ಟಿದೆ. ಒಂದು ಜೀವನ ತಯಾರು ಮಾಡ್ಲಿಕ್ಕೆ ಆಗದೆ ಇರುವಂತ ಕಾಲದಿಂದ ಉಚಿತವಾಗಿ ವ್ಯಾಕ್ಸಿನ್ ಕೊಡುವಂತಹ ಕಾಲಕ್ಕೆ ನಮ್ಮ ದೇಶ ಬಂದಿದೆ ಅಂದ್ರೆ ರಿಯಲ್ಲಿ ಗ್ರೇಟ್ ಸಚ್ ಬ್ಯೂಟಿಫುಲ್ ಗವರ್ನಮೆಂಟ್ಸ್ ಇನ್ ಲಾಸ್ಟ್ 79 ಇಯರ್ಸ್. ಪ್ರತಿಯೊಬ್ಬ ಪ್ರಣಾಳಿಯನ್ನು ಪಡೆದ ಭಾರತ ಅವರದೇ ಆದಂತಹ ಕೆಲವು ಆಕಾಂಕ್ಷೆಗಳಿರುತ್ತವೆ. ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಮತ್ತೊಂದಾಗಿ ಆರೋಗ್ಯ
ಈ ತಾಯಿ ಭಾರತಾಂಬೆಗೆ ನೀವು ಹೆಲ್ಪ್ ಮಾಡಿ. ಈ ಊರಲ್ಲಿರುವಂತಹ ತಂದೆ ತಾಯಿಗಳನ್ನ ಸೆಲ್ಲ ನೋಡ್ಕೊಳ್ಳುತ್ತೇವೆ ಅಂತ ಅಲ್ಲಿ ಬಂದಿದ್ದಾರೆ. ಆರು ಸಜ್ಜ ನಾನು ಸೆರಸು ತಾಯಿ ವಂದನೆಗಳನ್ನು ಹೇಳ್ತಾ ಮುಗಿಸ್ತಾ ಇದ್ರಿ. ಆರತಿ ರೋಮನ, ಆರತಿ ರೋಮನ, ಆರತಿ ರೋಮನ ಕರಲಾಚೆ. ನಮ್ಮ ದೇಶ ಶ್ರೇಷ್ಠ, ನಮ್ಮ ದೇಶ ದಿ ಬೆಸ್ಟ್. ಅದನ್ನು ನಾವು ಕಾಪಾಡಿಕೊಳ್ಳೋಣ ಗರ್ವದಿಂದ, ಹೆಮ್ಮೆಯಿಂದ. ಭಾರತೀಯ ಒಂದು ಸ್ಥಿತಿ ಬಂದಿದೆ, ಅದನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು.